ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ, ಅಂದ್ರೆ ಉಪಚುನಾವಣೆ ನಡೀತಾ ಇರುವಂತದ್ದು. ಉಪಚುನಾವಣೆಯಲ್ಲಿ ಭರ್ಜರಿ ಕ್ಯಾಂಪೇನ್ ನಡೀತಾ ಇದೆ. ಮಸ್ಕಿ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂತದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ಬಸವ ಕಲ್ಯಾಣದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಬೆಳಗಾವಿಯಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇರುವಂತದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ಈ ಸಂದರ್ಭದಲ್ಲಿ ಕುರುಡು ಕಾಂಚಾಣದ ಸದ್ದು ಜೋರಾಗಿ ನಡೀತಾ ಇದೆ. ಎಲ್ಲಾ ಪಕ್ಷಗಳು ಕೂಡ ಮಾಡೇ ಮಾಡ್ತಾರೆ ಮತದಾರರನ್ನ ಸೆಳೆಯಲಿಕ್ಕೆ ಫೈನಲ್ ಆಪ್ಷನ್ ಇಟ್ಕೊಳ್ಳದೆ ಅದನ್ನ ಪ್ರತಿಯೊಂದು ಪಕ್ಷದವರು, ಯಾಕೆಂದ್ರೆ ಒಬ್ಬರಾದರೂ ಎದೆ ಮುಟ್ಕೊಂಡು ಹೇಳಬಿಡ್ಲಿ ನಾವು ದುಡ್ಡು ಹಂಚದಲ್ಲೇ ಎಲೆಕ್ಷನ್ ಅನ್ನ ಎದುರಿಸ್ತಾ ಇದೀವಿ ಅಂತ ಯಾರು ಕೂಡ ಹೇಳಲ್ಲ. ನಮ್ಮ ಮಸ್ಕಿಯಲ್ಲಿ ಮತದಾರರಿಗೆ ಹಣದ ಹೊಳೆ ಹರಿಸಲಾಗ್ತಾ ಇದೆ. ಮತದಾರರಿಗೆ ಹಣವನ್ನ ಹಂಚಿದಾರಂತೆ ನಂದೀಶ್ ರೆಡ್ಡಿ ಅವರು. ನಂದೀಶ್ ರೆಡ್ಡಿ ಅಲ್ಲಿ ಬಿಎಂಟಿಸಿ ಅಧ್ಯಕ್ಷರು, ಕೆಆರ್ ಪುರಂನ ಮಾಜಿ ಶಾಸಕ ಕೂಡ ಹೌದು. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರದ ಸಂದರ್ಭದಲ್ಲಿ ಹಣ ಹಂಚಿದ್ದಾರಂತೆ. ಮಹಿಳೆಯರಿಗೆ 1000 ರೂಪಾಯಿ ಅನ್ನ ನೀಡಿದ್ದಾರಂತೆ ನಂದೀಶ್ ರೆಡ್ಡಿ ಅವರು. ಬಿಜೆಪಿ ಪರ ಮತ ಹಾಕುವಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಆ ದೃಶ್ಯಾವಳಿಗಳು ಸೆರೆಯಾಗಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ಸ್ವತಃ ನಂದೀಶ್ ರೆಡ್ಡಿ ಅವರು, ಮಾಜಿ ಶಾಸಕರು, ಬಿಎಂಟಿಸಿ ಅಧ್ಯಕ್ಷರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನೋಡ್ತಾ ಇದ್ವಿ, ಅಂದ್ರೆ ನೀವೇನು ಅಲ್ಲಿ ಹಣ ಹಂಚಿದ್ದೀರಾ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಒಂದು ವಿಡಿಯೋ ಸಿಕ್ಕಿದೆ, 1000 ರೂಪಾಯಿ ಯಾರಿಗೂ ಕೊಡ್ತೀರಾ, ನೀವೆಲ್ಲರೂ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತೀರಾ, ಏನಾಗಿದ್ದಲ್ಲಿ? ಅಲ್ಲಿ ತಿಮ್ಮಾಪುರ ಅನ್ನೋ ಗ್ರಾಮದಲ್ಲಿ ನಾವು ಪ್ರಚಾರಕ್ಕೆ ಅಂದ್ರೆ ಹೋಗಿದ್ದು ನಿಜನೇ. ಅಲ್ಲಿ ಹೌದು, ಅಲ್ಲಿ ಏನಾಯ್ತು, ಅಲ್ಲಿ ಒಬ್ಬ ಸಣ್ಣ ಹುಡುಗನಿಗೆ ಒಂದು 10 ವರ್ಷದ ಬಾಲಕನಿಗೆ ಮುಡಿ ತೆಗೆಯೋ ಅಂತ ಕಾರ್ಯಕ್ರಮ ಮಾಡ್ತಿದ್ರು ದೇವಸ್ಥಾನದ ಬಗ್ಗೆ. ನನ್ನ ಹತ್ರ ಪೂರ್ತಿ ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಅವ್ರು ಯಾರು ಕಳಿಸಿದ್ರು ಆ ವಿಡಿಯೋ ಜೊತೆಗೆ ನನ್ನ ಹತ್ರ ಇರೋ ವಿಡಿಯೋ ಕ್ಲಿಪ್ಪಿಂಗ್ ಬೇಕಾದ್ರೆ ಕಳಿಸ್ತೀನಿ. ಇಡೀ ಊರ್ನವ್ರೆಲ್ಲರೂ ಸೇರಿ ಮುಡಿ ತೆಗೆಯೋ ಒಂದು ವಿಶೇಷ, ಒಂದು ಹಿಂದೂ ಧರ್ಮದಲ್ಲಿ ಯಾವ ರೀತಿ ಒಬ್ಬ ಹುಡುಗನಿಗೆ ಮುಡಿ ತೆಗೆಯೋದು ಅಂದ್ರೆ ಎಷ್ಟು ಮಹತ್ವ ಇದೆ ಅಂತಕ್ಕಂತ ಒಂದ್ ರೀತಿ ಕಾರ್ಯಕ್ರಮ ಮಾಡ್ತಿದ್ರು. ಅದನ್ನ ನೋಡ್ಲಿಕ್ಕೆ ನಮ್ಗೆಲ್ಲ ಆನಂದ ಆಯ್ತು, ನಾವೆಲ್ಲ ಅಲ್ಲೇ ಕುಂತು ನೋಡ್ತಾ ಇದ್ವಿ. ಎಲ್ಲ ಆದ್ಮೇಲೆ ಒಂದು ತ್ಯಾವದ ಬಟ್ಟೆ, ಮಗುವನ್ನ 10 ವರ್ಷ ಮಗು ತಲೆ ಮೇಲೆ ಒಂದು ಬಟ್ಟೆ ಎಲ್ಲ ದೇವರಿಗೆ ಅರ್ಪಣೆ ಮಾಡ್ತಕ್ಕಂತ ವಸ್ತ್ರಗಳನ್ನಿಟ್ಟು ನೆಲದ ಮೇಲೆ ಆತನ ಕಾಲು ಸಹ ಇಡ್ಲಿಕ್ ಬಿಡೋದಿಲ್ಲ. ತ್ಯಾವ ಸೀರೆಗಳನ್ನ ನೆಲದ ಮೇಲೆ ಹಾಕಿ ಅದ್ರ ಮೇಲೆ ನಡ್ಸ್ಕೊಂಡ್ ಬರ್ತಾರೆ ಹುಡುಗನ್ನ. ಕೊನೆಗೆ ಎಲ್ಲ ಆದ ನಂತರ ಅಲ್ಲಿ ಆ ಹುಡುಗರೆಲ್ಲರೂ ಬಂದು ಎಲ್ರು ಇದ್ದಾಗ 1000 ರೂಪಾಯಿ ಮಾತ್ರ ತೆಗೆದು ಆ ತಾಯಿ ಕೈ ಕೊಟ್ಟು ಮಕ್ಕಳಿಗೆಲ್ರಿಗೂ ಕೂಡಿ ಅಂತ ನಾನು ಹೇಳಿ ಕೊಟ್ಟಿದ್ದೆ. ಯಾಕೆಂದ್ರೆ ಈಗ ನೀತಿ ಸಂಹಿತೆ ಎಲ್ಲ ಜಾರಿಯಲ್ಲಿರುತ್ತೆ. ಹೌದನ, ಈಗ ಒಂದು ಸಂತೋಷ ವೋಟ್ ಹಾಕಿ ಅಂತ ಏನಾದ್ರು ಆ ವಿಡಿಯೋದಲ್ಲಿ ಇದ್ರೆ ನಾನು ಅದಕ್ಕೆ ಏನ್ ಬೇಕೋ ತಲೆ ಬಗ್ಗಿಸ್ತೀನಿ. ಮಕ್ಕಳು ಯಾರು ವೋಟ್ ಹಾಕೋದಿಲ್ಲ, ನಾನು ಹೇಳೋ ವಿಡಿಯೋದಲ್ಲೂ ಇದೆ, ಮಕ್ಕಳಿಗೆಲ್ಲ ಕೊಡುತ್ತಾ ಅಂತ ನಾನು ಹೇಳೇ ಕೊಡ್ತೀನಲ್ಲ. ಯಾಕೆಂದ್ರೆ ನಿಮಗ್ ಚೆನ್ನಾಗಿ ಗೊತ್ತಿದೆ ನೀತಿ ಸಂಹಿತೆ ಯಾವುದು, ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ಬೇಕು. ಯಾಕಂದ್ರೆ ದೇವಸ್ಥಾನದಲ್ಲಿ ಪೂಜೆಗೆ ಹೋದಂತ ಸಂದರ್ಭದಲ್ಲೂ ಎಷ್ಟೋ ಅಭ್ಯರ್ಥಿಗಳು ಆ ಪೂಜೆ ತಟ್ಟೆಗೆ 500 ರೂಪಾಯಿ 1000 ರೂಪಾಯಿ ಹಾಕಿದಂತ ಸಂದರ್ಭದಲ್ಲೂ ಎಷ್ಟೋ ಕೇಸ್ಗಳಾಗ್ಬಿಟ್ಟಿದಾವೆ. ಹೌದೌದು, ಇದು ಬರೀ ಏನು ಅಲ್ಲಿ ಆ ಮಗುಗೆ ಮುಡಿ ತೆಗೆಯುವಂತ ಕಾರ್ಯಕ್ರಮಕ್ಕೆ ಬಂದ ಮಕ್ಕಳಿಗೆ ಎಲ್ರು ಇದ್ದಾಗ ಎಲ್ರು ನನ್ ಮುಖ ನೋಡ್ತಿದ್ರು, ನಾವು ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಎಲ್ಲಾನು ಆ ವಿಚಾರ ಸಂಪ್ರದಾಯ ಎಷ್ಟು ಆನಂದವಾಗಿದೆ ನೋಡ್ಲಿಕ್ಕೆ, ಎಷ್ಟು ಚಂದ ಅಂದ್ರೆ ನಾವೆಲ್ಲ ಮರ್ತಿದ್ದೀರಿ ನಮ್ಮ ಸಂಪ್ರದಾಯಗಳನ್ನ. ಅದ್ ನೋಡಿದಾಗ ಒಂದು ಉತ್ಸಾಹದಿಂದ 1000 ರೂಪಾಯಿ ಮಾತ್ರ ಕೊಟ್ಟಿರೋದು, ಅದನ್ನೇ ಅವರು ಹೇಳ್ತಾರೆ 1000 ರೂಪಾಯಿ ಕೊಟ್ಟು. ಹೌದೌದು, ಅದು ನಾನು ವೋಟ್ ಹಾಕಿ ಅಂತ ಕೊಟ್ಟಿದ್ದಲ್ಲ, ಈ ಕಾರಣಕ್ಕೆ ಕೊಟ್ಟಿರೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಸ್ಪಷ್ಟನೆಯನ್ನು ಕೊಟ್ಟಿದ್ದಕ್ಕೆ. ನ್ಯೂಸ್ 18 ಜೊತೆ ಮಾತನಾಡಿ. ಸಿಡಿದೆದ್ದ ಸಿಬ್ಬಂದಿಗಿಲ್ಲ ಸಂಬಳದ ಸಿಹಿ, ನಿನ್ನೆ ತಟ್ಟೆ ಲೋಟ ಇಂದು ಭಿಕ್ಷಾಟನೆ, ಯುಗಾದಿ ಅಂದೇ ಇದೆಂತ ವ್ಯತೆ, ಬಸ್ ಬಂದ್ ಡೇ 7.
ಸಾರಿಗೆ ನೌಕರರ ಮುಷ್ಕರ 7ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ತಟ್ಟೆ ಲೋಟ ಬಾರಿಸಿ ಆಯಿತು, ಇವತ್ತು ಭಿಕ್ಷಾಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರಂತೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿದ್ದಾರೆ, ಭಿಕ್ಷಾಟನೆ ಮಾಡ್ತಾರೆ ಸಾರಿಗೆ ನೌಕರರ ಕುಟುಂಬಸ್ಥರು ಅಂತ ಹೇಳಿದ್ದಾರೆ. ಸರ್ಕಾರ ಮಾತ್ರ ಬಗ್ಗುವಂತ ಲಕ್ಷಣ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ನಾವಂತೂ ಹೈಕ್ ಮಾಡ್ತೀವಿ, ಅದನ್ನ ಬಿಟ್ಟು 6ನೇ ವೇತನ ಆಯೋಗವನ್ನಂತೂ ಜಾರಿ ಮಾಡೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸವದಿ ಅವರು ಕೂಡ ನಿನ್ನೆ ಬಿಡುಗಡೆ ಮಾಡಿದಂತ ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಅದೇ ಇರುವಂತದ್ದು. ಯುಗಾದಿ ಹಬ್ಬಕ್ಕೂ ಜನರಿಗೆ ಮುಷ್ಕರದ ಬಿಸಿ ತಟ್ತಾ ಇದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ನೌಕರರು ಕೂಡ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಕಂಟಿನ್ಯೂ ಮಾಡಿದ್ದಾರೆ ತಮ್ಮ ಈ ಮುಷ್ಕರವನ್ನ. ಇವತ್ತು ಕೂಡ ರಾಜ್ಯವ್ಯಾಪಿ ನಡೀತಾ ಇದೆ ಮುಷ್ಕರವನ್ನ. ಈಗ ಆಲ್ರೆಡಿ ಬ್ಯಾನ್ ಮಾಡಿದೆ ಸರ್ಕಾರ, ಆದರೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ವಿರುದ್ಧ ಕಾನೂನು ಸಮರ ಕೂಡ ಸಾರಲಿಕ್ಕೆ ಮುಂದಾಗಿದ್ದಾರೆ. ವೇತನ ಕೊಟ್ಟಿಲ್ಲ ಅಂತ ಕಾನೂನು ಹೋರಾಟ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಮತ್ತು ಒಂದ್ ಕಡೆ ರಾಜ್ಯದಾದ್ಯಂತ ದೂರನ್ನ ಕೂಡ ನೀಡಲಿಕ್ಕೆ ಮುಂದಾಗಿದ್ದಾರೆ. ವೇತನ ಕೊಡದಿದ್ರೆ ಅದು ಕಾನೂನು ಬಾಹಿರ. 406 ಅಂದ್ರೆ 406 ಸೆಕ್ಷನ್ ಅಡಿಯಲ್ಲಿ ಸಾರಿಗೆ ನೌಕರರು ದೂರನ್ನ ಕೊಡ್ತಾ ಇದ್ದಾರೆ. ಇಂದು ರಾಜ್ಯದಾದ್ಯಂತ ಪೊಲೀಸ್ ಠಾಣೆಗಳಲ್ಲಿ ದೂರನ್ನ ಕೊಡ್ಲಿದ್ದಾರಂತೆ. ಬಹಳ ವಿಪರ್ಯಾಸ ಅಂದರೆ ಮಂಡು ಧೋರಣೆ. ಆ ಕಾರಣಕ್ಕೆ ಕೆಲವರು ಕರ್ನಾಟಕದಲ್ಲಿ ಅನೇಕ ಪ್ರದೇಶಗಳಲ್ಲಿ ತಟ್ಟೆಗಳನ್ನು ಇಟ್ಕೊಂಡು ಸರ್ಕಲ್ಗಳಲ್ಲಿ ಭಿಕ್ಷೆ ಬೇಡಿ ಸರ್ಕಾರಕ್ಕೆ ಮುಜುಗರನ ಉಂಟು ಮಾಡಬೇಕಂತೇಳಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅಹಿಂಸಾತ್ಮಕವಾಗಿ ಚಳುವಳಿ ಮುಂದುವರಿಯುತ್ತೆ. ಊಟಕ್ಕೂ ಕೂಡ ಹಣ ಬಿಡುಗಡೆ ಮಾಡದಲ್ಲೇ ಇರೋ ಕಾರಣಕ್ಕೆ ಸತ್ಯಾಗ್ರಹದ ಮತ್ತೊಂದು ವಿಶೇಷ ಹಬ್ಬದ ದಿನ ನಾವು ಸದಾಶಿವ ನಗರದಲ್ಲೇ ಸರ್ಕಲಲ್ಲಿ ಮಾಡ್ಬೋದು, ಕೆಲವರು ಇಲ್ಲಿ KR ಸರ್ಕಲಲ್ಲಿ ಮಾಡ್ಬೋದು. ಆದರೆ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ತಟ್ಟೆ ಹಿಡ್ಕೊಂಡು ಈ ಸ್ಥಿತಿಯನ್ನು ಸರ್ಕಾರ ನಮಗೆ ಉಂಟು ಮಾಡಿದೆ ಅಂಥೇಳಿ ನಾಗರಿಕರ ಗಮನ ಸೆಳಿತಕ್ಕಂಥದ್ದು ಮತ್ತು ಸರ್ಕಾರದ ಗಮನ ಸೆಳಿತಕ್ಕಂಥ ಕೆಲಸವನ್ನು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ. ಇವತ್ತು 12 ಆಯಿತು, ಸಂಬಳ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದರೆ ಅದು ಮಿಸ್ಅಪ್ರೋಪ್ರಿಯೇಷನ್ ಆಗುತ್ತೆ. ನಮ್ಮ ಸಂಬಳ ಸರ್ಕಾರದ ಕೈಯಲ್ಲಿದೆ, ನಮ್ಮ ಸಂಬಳ ಕೊಟ್ಟಿಲ್ಲ ಅಂದರೆ ನಾನು ಎಲ್ಲರಿಗೂ ಅಡ್ವೈಸ್ ಮಾಡ್ತೀನಿ, ಎಲ್ಲರೂ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ದೂರು ಕೊಡಿ. ನನ್ನ ಸಂಬಳ ಇಷ್ಟು ಬರಬೇಕು, ಇಂಥ ಮ್ಯಾನೇಜರು ಇಂಥದವರು ಹೊಣೆಗಾರರು ಅವ್ರು ಕೊಟ್ಟಿಲ್ಲ, ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಿ ಅಂತ ಅಂದ್ರೆ 406 ಅಲ್ಲಿ ಸಾವಿರಾರು FIR ಗಳು, ಇಡೀ ರಾಜ್ಯ ಪೂರ್ತಿಯಾಗಿ FIR ರಿಜಿಸ್ಟರ್ ಮಾಡಬೇಕು. ಕಾನೂನು ನಮಗೂ ಒಂದೇ, ಅವ್ರು ಕೂಡ. ರಾಷ್ಟ್ರೀಯ ಹೆದ್ದಾರಿ 4ರ ಅರಿಶಿನ ಕುಂಟೆ ಗ್ರಾಮದ ಬಳಿ ಘಟನೆ ನಡೆದಿತ್ತು. ಪೀಣ್ಯ ಡಿಪೋ ಚಾಲಕ ಗಿರೀಶ್ ಮತ್ತು ನಿರ್ವಾಹಕ ಚನ್ನಕೇಶವನ ಮೇಲೆ ಹಲ್ಲೆ ಆಗಿತ್ತು. ನೌಕರರ ಪತ್ನಿಯರಿಂದ ಚಾಲಕ ನಿರ್ವಾಹಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಹಲ್ಲೆ ತಡಿಲಿಕ್ಕೆ ಯತ್ನಿಸಿದ ಪೇದೆ ಮಹದೇವಯ್ಯ ಮೇಲೂ ಹಲ್ಲೆಯನ್ನ ಮಾಡಿದಂತ ಆರೋಪ ಇದೆ. ಪೀಣ್ಯ ಡಿಪೋ ನಿರ್ವಾಹಕಿ ಕುಸುಮ ಸೇರಿದಂತೆ ನೌಕರರ ಕುಟುಂಬಸ್ಥರಾದಂತ ಸವಿತಾ, ಗೀತಾ, ಅನ್ನಪೂರ್ಣ, ಸುನೀತಾ ಮೇಲೆ ಕೇಸನ್ನ ಹಾಕಲಾಗಿದೆ. ಸುಮ್ಸುಮ್ನೆ ಈ ರೀತಿಯಾಗಿ ಹೋಗಿ ಹಲ್ಲೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರ? ಆರೋಪಿಗಳನ್ನ ವಶಕ್ಕೆ ಪಡೆದು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇರುವಂತದ್ದು. ಎಸ್ ಗಂಗಾಧರ್, ನೋಡ್ತಾ ಇದೀವಿ ಸಾರಿಗೆ ನೌಕರರ ಮುಷ್ಕರ 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಸರ್ಕಾರ ಮಾತ್ರ ಬಗ್ಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸಾರಿಗೆ ನೌಕರರು ಕೂಡ ಒಬ್ಬೊಬ್ಬರಾಗಿ ಈಗ ಅಂದ್ರೆ ಕೆಲಸಕ್ಕೆ ಹಾಜರಾಗ್ತಾ ಇರುವಂತದ್ದು. ವಾಟ್ ನೆಕ್ಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಕೆಲವರು
ಎಸ್ ಪೃಥ್ವಿರಾಜ್, ಆರನೇ ವೇತನ ಆಯೋಗಕ್ಕೆ ಆಗ್ರಹಿಸಿ ಸಾರಿಗೆ ನೌಕರ ಕೊರೆ ಕೊಟ್ಟ ಅನಿರ್ದಿಷ್ಟಾವಧಿ ಮುಷ್ಕರ ಇವತ್ತು ಏಳನೇ ದಿನಕ್ಕೆ ಕಾಲಿಟ್ಟೆ. ಆದರೆ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಮಾತುಕತೆಗೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಅದ ಜೊತೆಗೆ ಈ ಒಂದು ಕೂಟದ ಅಧ್ಯಕ್ಷರು ಏನೋ ಒಂದು ಮುಷ್ಕರಕ್ಕೆ ಕಡೆ ಕೊಟ್ಟಂತವರು ಏನಿದ್ದಾರೆ, ಸರ್ಕಾರ ಇದನ್ನ ಪರಿಗಣಿಸಿಕೊಳ್ಬೇಕು, ನಮಗೆ ಮಾತುಕತೆಗೆ ಕರಿಬೇಕು, ಆರನೇ ವೇತನ ಆಯೋಗ ಜಾರಿಗೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇವರಿಬ್ಬರ ಹಗ್ಗ ಜಗ್ಗಾಟದಿಂದ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ, ಜೊತೆಗೆ ಕಳೆದ ಏಳು ದಿನಗಳಿಂದಲೂ ಕೂಡ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿರುವಂತದ್ದು, ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚುವರಿಗಾಗಿ ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಸದ್ಯ ನಾವೀಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೇ ಬಂದಿದ್ದೇವೆ. ನೀವು ನೋಡಬಹುದು ಎಲ್ಲ ಕೂಡ ಸಾಲುಗಟ್ಟಾಗಿ ಇಲ್ಲಿಗೆ ಖಾಸಗಿ ಬಸ್ಗಳನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಖಾಸಗಿ ಬಸ್ಗಳಿದ್ರೂ ಕೂಡ ಪ್ರಯಾಣಿಕರು ಕಡಿಮೆ, ಒಂದು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಈ ಕಡೆ ಬಸ್ ನಿಲ್ದಾಣ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಇದೆ. ಹೆಚ್ಚುವರಿಯಾಗಿ ಇವತ್ತು ಮತ್ತೆ ಏನಂದ್ರೆ ಹಬ್ಬದ ಹಿನ್ನೆಲೆಯಲ್ಲಿ ಮತ್ತೆ ಸಾಲು ರಜೆ ಇರೋ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಬರಬಹುದು ಅನ್ನೋ ನಿಟ್ಟಿನಲ್ಲಿ ಯಾರಿಗೂ ಸಮಸ್ಯೆ ಆಗಬಾರದು ಅಂತ ಹೇಳಿ ಇಲ್ಲಿ ಹೆಚ್ಚಾಗಿ ಪ್ರೈವೇಟ್ ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಆದ್ರೆ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇವತ್ತು ಏನಂದ್ರೆ ಪ್ರಯಾಣಿಕರು ಓಡಾಡ್ತಾ ಇರುವಂತದ್ದು, ಜೊತೆಗೆ ಇವತ್ತು ಒಂದು ವಿನೂತನವಾಗಿ ಪ್ರತಿಭಟನೆ ಮಾಡೋಕೆ ಏನು ಸಾರಿಗೆ ನೌಕರರು ಮತ್ತೆ ಅವರ ಕುಟುಂಬಸ್ಥರು ಮುಂದಾಗಿರುವಂತದ್ದು ಏನಂದ್ರೆ ಸದ್ಯ ಅಂದ್ರೆ ಭಿಕ್ಷಾಟನೆ ಮಾಡುವ ಮೂಲಕ ಅಂದ್ರೆ ಸದಾಶಿವನಗರದಲ್ಲಿ ಇವತ್ತು 11 ಗಂಟೆಗೆ ಭಿಕ್ಷಾಟನೆ ಮಾಡುವ ಮೂಲಕ ಆ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಇವತ್ತು ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತಾರೆ ಅಥವಾ ಸರ್ಕಾರ ಈ ಬಗ್ಗೆ ಸಂಜೆ ಮತ್ತೆ ಕೊಡಿಯಳ್ಳಿ ಚಂದ್ರಶೇಖರ್ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಇದನ್ನ ಮುಂದುವರೆಸೋದಕ್ಕೂ ಕೂಡ ಇಬ್ಬರಿಗೂ ಕೂಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಯಾರು ಆ ಒಂದು ಕೆಲಸಕ್ಕೆ ಹಾಜರಾಗಿದ್ರು ಅವರಿಗೆ ಮಾತ್ರ ಸಂಬಳ ಆಗಿದೆ, ಬೇರೆ ಯಾರಿಗೂ ಕೂಡ ಸಂಬಳನ ತಡೆಯಲಾಗಿದ್ದು ಹಬ್ಬಕ್ಕೆ ಸಂಬಳವನ್ನ ಕೊಟ್ಟಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಹೆಚ್ಚು ಆಕ್ರೋಶ ಭರಿತರಾಗಿರುವಂತದ್ದು ಸಾರಿಗೆ ನೌಕರರು. ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನನ್ನ ಕಷ್ಟ ನನಗೆ ಲಕ್ಷ ರಾಜ್ಯಗಳಲ್ಲಿ ಕೊರೋನಾ ಕುಣಿತ, ಯುಗಾದಿ ನಂತರ ಲಾಕ್ ಆಗುತ್ತಾ, ಬೆಂಗಳೂರು ಇನ್ ಡೇಂಜರ್, ಕೊರೋನಾ ಚಾಪ್ಟರ್ 2. ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನನಿತ್ಯ ಈಗ 1.5 ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಸೋಂಕಿತರ ಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ ಇಡೀ ವಿಶ್ವದಲ್ಲಿ ಭಾರತ. ಅಮೆರಿಕ ಮೊದಲ ಸ್ಥಾನದಲ್ಲಿ ಇರುವಂತದ್ದು, ನೆಕ್ಸ್ಟ್ ಇರೋದೇ ಭಾರತ, ನಂಬರ್ 2 ಸ್ಥಾನದಲ್ಲಿ ಇರುವಂತದ್ದು. ಅದು ಟೋಟಲ್ ಆಗಿ ಅಂದ್ರೆ ಲಾಸ್ಟ್ ಇಯರ್ ಇಂದಲೂ ಕೂಡ ಟೋಟಲ್ ಆಗಿ ಇರುವಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ಹೇಳ್ತಾ ಇದೀವಿ. ದೇಶದಲ್ಲಿ ಸತತ 7ನೇ ದಿನ 1 ಲಕ್ಷಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ. ನಿನ್ನೆ ದಾಖಲೆಯ 1.68 ಲಕ್ಷ ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ನಿನ್ನೆ ಭಾರತದಲ್ಲಿ 904 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಭಾರತದಲ್ಲಿ ಅಟ್ ಪ್ರೆಸೆಂಟ್ 1.35 ಕೋಟಿ ಅಂದ್ರೆ ಟೋಟಲ್ ಆಗಿ ಸೋಂಕಿತರು ದಾಖಲಾಗಿರುವಂತದ್ದು. ಇನ್ನು ಪ್ರತಿನಿತ್ಯ ದಾಖಲಾಗ್ತಾ ಇದೆಯಲ್ಲ 1 ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳು, ಇದು ವಿಶ್ವದಲ್ಲೇ ನಂಬರ್ 1, ಭಾರತನೇ ನಂಬರ್ 1 ಅತಿ ಹೆಚ್ಚು ಸೋಂಕು ಪ್ರತಿನಿತ್ಯ ದಾಖಲಾಗ್ತಾ ಇರುವಂತದ್ರಲ್ಲಿ. ಭಾರತ ನಂಬರ್ 2 ಯಾವುದ್ರಲ್ಲಿ ಅಂದ್ರೆ ಟೋಟಲ್ ಸೋಂಕಿತರ ಸಂಖ್ಯೆಯಲ್ಲಿ ಭಾರತ ನಂಬರ್ 2. ಬ್ರೆಜಿಲ್ ಸಾವಿನ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಅತಿ ಹೆಚ್ಚು ಜನ ಕೊರೋನಾ ಸೋಂಕಿನಿಂದ ಸಾವನ್ನಪ್ತಾ ಇರುವಂತಹ ಆ ಒಂದು ಅಂಕಿ ಅಂಶದಲ್ಲಿ ಬ್ರೆಜಿಲ್ ನಂಬರ್ 1 ಇದೆ ಸಾವನ್ನಪ್ತಾ ಇರುವಂತಹ ಸಂಖ್ಯೆಯಲ್ಲಿ. ಟೋಟಲ್ ಆಗಿ ಸೋಂಕಿನ ಸಂಖ್ಯೆಯಲ್ಲಿ ಬ್ರೆಜಿಲ್ ನಂಬರ್ 3 ಇದೆ. ಆಕ್ಟಿವ್ ಕೇಸಸ್ ನಲ್ಲಿ ಅಮೆರಿಕ ನಂಬರ್ 1 ಸ್ಥಾನದಲ್ಲಿದೆ ಅಟ್ ಪ್ರೆಸೆಂಟ್ ಇರುವಂತಹ ಆಕ್ಟಿವ್ ಕೇಸಸ್ ನಲ್ಲಿ. ನಂಬರ್ 2 ಸ್ಥಾನದಲ್ಲಿ ಭಾರತ ಇದೆ, ನಂಬರ್ 3 ಬ್ರೆಜಿಲ್ ಇದೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಭಾರತಕ್ಕೆ ಕಂಟಕವಾಗಿದ್ದಾವೆ ಚುನಾವಣೆ ನಡೀತಾ ಇರುವಂತ ರಾಜ್ಯಗಳು. ಯಾಕೆಂದ್ರೆ ಎಲ್ಲಾ ಪಕ್ಷದವರು ಕೂಡ ಬೃಹತ್ ಸಮಾವೇಶಗಳನ್ನ ಮಾಡಿ 5-5 ಲಕ್ಷ ಜನ 10-10 ಲಕ್ಷ ಜನರನ್ನ ಸೇರಿಸಿ ಆ ರಾಜ್ಯಗಳಲ್ಲಿ ಕೊರೋನಾವನ್ನ ಅಂಟಿಸಿ ಬರ್ತಾ ಇದ್ದಾರೆ. ಸೊ ಹೀಗಾಗಿನೇ ಆ ರಾಜ್ಯಗಳಲ್ಲಿ ಈಗ ಪ್ರತಿದಿನ 5,000ಕ್ಕೂ ಹೆಚ್ಚಿನ ಪ್ರಕರಣಗಳು ಕಾಣಿಸಿಕೊಳ್ತಾ ಇದಾವೆ. ಎಲ್ಲರೂ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಕೊರೋನಾ ಕಂಟ್ರೋಲ್ ಮಾಡಿ, ಕೊರೋನಾ ಕಂಟ್ರೋಲ್ ಮಾಡಿ ಅಂತ 10-10 ಲಕ್ಷ ಜನ ಸೇರಿಸ್ಕೊಂಡು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಪಕ್ಷದವರು ಕೂಡ ಅಷ್ಟೇ. 5 ರಾಜ್ಯಗಳಲ್ಲಿ ಸರಾಸರಿ 300% ಸೋಂಕು ಏರಿಕೆ ಆಗಿದೆ. ಚುನಾವಣಾ ಪ್ರಚಾರದಿಂದಲೇ ಕೊರೋನಾ ಹೆಚ್ಚಳವಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಅದಕ್ಕೆ ಅದೇ ಆನ್ಸರ್
ಅದಕ್ಕೋಸ್ಕರನೆ ಆಗ್ತಾ ಇರೋದು. ಯಾಕೆಂದ್ರೆ 10 ಲಕ್ಷ ಜನ ಸೇರಿಸಿಕೊಂಡು ಇವರು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಕೊರೋನಾ ಬರ್ದಂಗಿರುತ್ತಾ? ಅದರಲ್ಲೂ ಈಗಿರುವಂತ ಕೊರೋನಾ ಅತಿ ವೇಗವಾಗಿ ಹರಡುವಂತ ಕೊರೋನಾ ಇರುವಂತದ್ದು, ಒಬ್ಬರಿಂದ ಸುಮಾರು 10-15 ಜನಕ್ಕೆ ಹರಡ್ಬಿಡುತ್ತೆ ಬೇಗ ಬೇಗ. 10 ಲಕ್ಷ ಜನಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಇನ್ಯಾವ ಪರಿಯಾಗಿ ಅಲ್ಲಿ ಕೊರೋನಾ ಅಂಕಿ ಸಂಖ್ಯೆಗಳು ಏರಿಕೆ ಆಗ್ದಲೇ ಇರುತ್ತಾ? ಈಗ ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ 378% ಅಷ್ಟು ಏರಿಕೆ ಆಗ್ತಾ ಇದೆಯಂತೆ ಕೊರೋನಾ ಅಂಕಿ ಸಂಖ್ಯೆ. ಅಸ್ಸಾಂನಲ್ಲಿ 331% ಅಷ್ಟು ಏರಿಕೆ ಆಗಿರುವಂಥದ್ದು. ತಮಿಳುನಾಡಲ್ಲೂ ಕೂಡ ಅಷ್ಟೇ, ಈಗ ಹತ್ತತ್ರ 10,000ವರೆಗೂ ಕೇಸ್ಗಳು ಬರ್ತಾ ಇದೆ. ಕೇರಳದಲ್ಲೂ ಕೂಡ ಅಷ್ಟೇ, ಅಸ್ಸಾಂನಲ್ಲಿ, ಪಶ್ಚಿಮ ಬಂಗಾಳ, ಇನ್ನೊಂದು ಕಡೆ ಪುದುಚೇರಿ, ಈ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತು. ಇಲ್ಲಂತೂ ತ್ರಿಬಲ್ ಆಗ್ತಾ ಇದ್ದಾವೆ ಪ್ರಕರಣಗಳು. ಎಲೆಕ್ಷನ್ ಮುಗಿದಾದ ಮೇಲೆ ಅಲ್ಲಿರುವಂಥ ಕ್ಯಾಂಡಿಡೇಟ್ಸ್ಗಳು ಕೂಡ ನಮಗೆ ಕೊರೋನಾ ಬಂದಿದೆ, ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅಣ್ಣಾಮಲೈ ಅವರು. ನಮ್ಮ ದೇಶದ 6 ರಾಜ್ಯಗಳಲ್ಲಿ ಕೊರೋನಾ ಅಬ್ಬರ ಇದೆ. ಟಾಪ್ 5 ಪಟ್ಟಿಯಲ್ಲಿ ಕರ್ನಾಟಕಕ್ಕೆ 5ನೇ ಸ್ಥಾನ ಇದೆ. ಅತಿ ಹೆಚ್ಚು ಸೋಂಕು ಮತ್ತೆ ಸಾವು ಸಂಭವಿಸಿರುವಂತದ್ದು ದೇಶದಲ್ಲಿ, ಅದು ಮಹಾರಾಷ್ಟ್ರದಲ್ಲಿ. ಅದು ಸಾರ್ವಕಾಲಿಕ ದಾಖಲೆಗಳೇ ಆಗ್ತಾ ಇದೆ ಪ್ರತಿದಿನನು ಕೂಡ. ಯಾಕೆಂದ್ರೆ 50,000ಕ್ಕೂ ಹೆಚ್ಚಿನ ಪ್ರಕರಣಗಳೇ ದಾಖಲಾಗ್ತಾ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ. ಸಾವಿನ ಸಂಖ್ಯೆನೂ ಕೂಡ ಅತಿ ಹೆಚ್ಚಾಗಿ ದಾಖಲಾಗ್ತಾ ಇರುವಂಥದ್ದು ಮಹಾರಾಷ್ಟ್ರ ರಾಜ್ಯದಲ್ಲೇ. ಇನ್ನು ಅದನ್ನು ಬಿಟ್ಟರೆ ನೆಕ್ಸ್ಟ್ ಇರುವಂಥದ್ದು ಅಂದರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ 13,000ಕ್ಕೂ ಹೆಚ್ಚಿನ ಪ್ರಕರಣ ದಾಖಲಾಗ್ತಾ ಇದೆ. ಛತ್ತೀಸ್ಗಢದಲ್ಲೂ ಕೂಡ ಅಷ್ಟೇ, 13,000ಕ್ಕೂ ಹೆಚ್ಚಿನ ಪ್ರಕರಣ ದಾಖಲಾಗ್ತಾ ಇದೆ. ಈ ಕ್ಷಣದವರೆಗಿನ ಸುದ್ದಿಗಳು. ನಮ್ಮ ಕಳಕಳಿಯ ಮನವಿ, ಪ್ರತಿಯೊಬ್ಬರು ಕೂಡ ಮನೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಪಾಡಿ, ಈ ಮೂಲಕ ಮಾರ್ಗಸೂಚಿಗಳನ್ನ ಪಾಲನೆ ಮಾಡೋದ್ರ ಜೊತೆ ಜೊತೆಗೆ ನಮ್ಮ ಜವಾಬ್ದಾರಿಯನ್ನ ಮೆರೆಯೋಣ. ಧನ್ಯವಾದ.